ನಮಸ್ಕಾರ ಸ್ನೇಹಿತರೆ, ನಾವು ಈಗ ಸಕಲೇಶ್ಪುರದಲ್ಲಿದ್ದೇವೆ. ಸಕಲೇಶ್ಪುರ ಎಲ್ಲಿ ಹೋಗ್ತಿದ್ದೀವಿ ಭವ್ಯ? ನಾವು ಎತ್ತಿನ ಭುಜ ಟ್ರೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈಗಷ್ಟೇ. ವೀಕೆಂಡಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿ, ತುಂಬ ಟ್ರಾಫಿಕ್ ಇತ್ತು, ಹಾಗೆ ಮಳೆ ಕೂಡ ಬರ್ತಾ ಇದೆ. ನಾವಿಲ್ಲಿ ಫುಲ್ಲು ಫಾಗಿ ವೆದರ್ ಇದು. ಹಾಗೆ ಇಲ್ಲಿ ಸಕಲೇಶ್ಪುರದಿಂದ ಒಂದು 40 ಕಿಲೋಮೀಟರ್ ಬರಬೇಕು ಎತ್ತಿನ ಭುಜ ಟ್ರಕ್ಕಿಂಗ್ ಪಾಯಿಂಟ್ಗೆ. ಅಲ್ಲಿ ನಾಣ್ಯ ಭೈರವೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ಒಂದು 3 ಕಿಲೋಮೀಟರ್ ಟ್ರೆಕ್ ಮಾಡಬೇಕು. ಓಕೆ, ತುಂಬ ಸಕ್ಕದಾಗಿದೆ. ಮಾತ್ರ ಬ್ಯಾಕ್ ಸೈಡ್ ಫುಲ್ಲು ಫಾಗಿ ವೆದರ್. ಇಲ್ಲಿ 3 ಕಿಲೋಮೀಟರ್ ನಡ್ಕೊಂಡು ಹೋದರೆ ಎತ್ತಿನ ಭುಜ ಪೀಕ್ ಪಾಯಿಂಟ್ ಸಿಗುತ್ತೆ. ಇಷ್ಟು ದಿನ ನಿಮಗೆ ಟ್ರೆಕ್ಕಿಂಗಿಗೆ ಏನು ಚಾರ್ಜಸ್ ಇರಲಿಲ್ಲ ಡಿಪಾರ್ಟ್ಮೆಂಟಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಇನ್ನು ನೆಕ್ಸ್ಟು ಪರ್ ಹೆಡ್ ಒಬ್ಬರಿಗೆ 200 ರುಪೀಸ್ ಏನು ಚಾರ್ಜ್ ಮಾಡ್ತಾರಂತೆ. ಅದು ಕೂಡ ಆನ್ಲೈನಲ್ಲಿ ಬುಕ್ ಮಾಡಿ ನಾವು ಟ್ರೆಕ್ಕಿಂಗ್ ಬರಬೇಕು. ಇಷ್ಟು ದಿನ ತನಕ ಫ್ರೀ ಇತ್ತು. ಮೊದಲು ಚಾರ್ಜ್ ಇತ್ತು, ಒಂದು 50 ರುಪೀಸ್ ಏನೋ ಚಾರ್ಜ್ ಮಾಡ್ತಿದ್ರು, ಬಟ್ ಸ್ವಲ್ಪ ದಿನ ಅದನ್ನು ಹೋಲ್ಡ್ ಮಾಡಿದರು. ಈಗ ನೆಕ್ಸ್ಟ್ ಇನ್ನು ಸ್ಟಾರ್ಟ್ ಮಾಡ್ತಾರಂತೆ. Bus is coming. ಒಳಗಿನ ಪರಮಾತ್ಮನ ಮಹಿಮೆ ಅದರಡಿ. ಇಲ್ಲಿ ಎತ್ತಿನ ಭುಜದ ಅರ್ಧ ಪೀಕಿಗೆ ಬಂದಿದ್ದೀವಿ ನಾವು. ನೋಡಿ, ಇನ್ನು ಮೇಲ್ಗಡೆ ಹೋದ್ರೆ ಪೀಕ್ ಪಾಯಿಂಟ್ ಸಿಗುತ್ತೆ. ಫೈನಲಿ ನಾವು ಎತ್ತಿನ ಭುಜದ ಪೀಕ್ ಮೇಲೆ ಇದ್ದೀವಿ. ಸೀರಿಯಸ್ಲಿ ಏನು ಕಾಣಿಸಲ್ಲ ನಿಮಗೆ, ಅಷ್ಟೊಂದು ಫಾಗ್ ಇದೆ. ಮೇಲ್ಗಡೆ ಇನ್ನೊಂದು ಪೀಕ್ ಇದೆ, ಅಲ್ಲಿಗೆ ಹೋಗ್ತೀವಿ. ಆದರೆ ಬಟ್ ತುಂಬ ಕೋಲ್ಡ್ ಆಗಿದೆ ಮಾತ್ರ ವೆದರ್. ಹೇಗಾಯಿತು ಭವ್ಯ ನಿಮಗೆ? ಸ್ಟಾರ್ಟಿಂಗಲ್ಲಿ ಮಾತ್ರ ನಿಮಗೆ ಟ್ರಕ್ ಗೊತ್ತಾಗಲ್ಲ, ಕಷ್ಟ ಆಗುತ್ತೆ ಟ್ರಕ್ಕಿಂಗ್. ಫಸ್ಟು ಸ್ಟಾರ್ಟಿಂಗ್ ಎಂಟ್ರಿ ಆಗುವಾಗ ಸ್ಟ್ರೈಟ್ ಇರುತ್ತೆ ರೋಡು, ಆಮೇಲೆ ಸ್ಟಾರ್ಟ್ ಆಗೋದು ರಿಯಲ್ ಟ್ರಕ್ಕು. ಹೆಂಗಂದ್ರೆ ಹಿಂಗಿರತ್ತೆ ಸೀದ, ಚೆನ್ನಾಗಿದೆ ಒಂಥರ. ನಮ್ಮ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದೇ ಎತ್ತಿನ ಭುಜ ಪೀಕ್ ಪಾಯಿಂಟ್ ಅದು. ನಮ್ಗೆ ಸೀರಿಯಸ್ಲಿ ಮೇಲ್ಗಡೆ ಹತ್ತಕ್ಕಾಗಲ್ಲ, ಇವಾಗಲೇ ಟಯರ್ಡ್ ಆಗಿದೆ. ಫಾಗ್ ಹೋದ್ರೆ ತೋರಿಸ್ತೀನಿ ನಿಮಗೆ.
ಫೈನಲಿ ಎತ್ತಿನ ಭುಜ ಟ್ರೆಕ್ ಮುಗಿಸಿ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀನಿ ನಾವು ಕೆಳಗಡೆ. ಒಂದು ಚೆನ್ನಾಗಿದೆ ಒಂದು ಎಕ್ಸ್ಪೀರಿಯೆನ್ಸ್. ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲನ್ನು ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್.